ರಾಜಕೀಯದಲ್ಲಿ ಸ್ಯಾಂಟ್ರೋ ಸುಂಟರಗಾಳಿಯನ್ನೇ ಎಬ್ಬಿಸ್ತಾ ಇದೆ. ಪ್ರಕರಣ ದಾಖಲಾಗಿ 8 ದಿನಗಳಾದರೂ ಕೂಡ ಸ್ಯಾಂಟ್ರೋ ರವಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಸಚಿವರ ಬುಡಕ್ಕೆ ಬಂದರೂ ಸರ್ಕಾರ ಮಾತ್ರ ಫುಲ್ ಸೈಲೆಂಟ್ ಆಗಿದೆ. ಈ ಪ್ರಕರಣ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಮೈಸೂರು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ ಈ ಪ್ರಕರಣ 8 ದಿನವಾದರೂ ಕೂಡ ಪೊಲೀಸರಿಗೆ ಇನ್ನೂ ಕೂಡ ಸ್ಯಾಂಟ್ರೋ ರವಿಯ ಸುಳಿವು ಮಾತ್ರ ಸಿಕ್ಕಿಲ್ಲ. ಹೊರ ರಾಜ್ಯ ಅಥವಾ ವಿದೇಶಕ್ಕೆ ಪರಾರಿ ಆಗಿದ್ದಾನ ಹಾಗಾದ್ರೆ ದಂಧೆಕೋರ ಅನ್ನುವಂತಹ ಡೌಟ್ ಕೂಡ ಇದೆ. ಸ್ಯಾಂಟ್ರೋ ರವಿ ಹುಡುಕಾಟದ ಹೈ ಡ್ರಾಮಾ ನಡೀತಾ ಇದೆಯಾ? ಪ್ರಭಾವಿಗಳ ನಗ್ನ ಸಿಡಿ ಇಟ್ಕೊಂಡು ಈತ ಆಟ ಆಡಿಸ್ತಿದ್ದಾನ ಅನ್ನುವಂತಹ ಅನುಮಾನವೂ ಇದೆ. ಹೈ ಪ್ರೊಫೈಲ್ ಕೇಸ್ ಆಗಿ ಮಾರ್ಪಾಡಾಗಿದೆ. 8 ದಿನ ಆಗಿದೆ ಆತನ ವಿರುದ್ಧ ಕೇಸ್ ದಾಖಲಾಗಿ. ಆದ್ರೆ ಆತ ಎಲ್ಲಿದ್ದಾನೆ ಅನ್ನುವಂಥ ಚಿಕ್ಕ ಸುಳಿವು ಕೂಡ ಪೊಲೀಸರಿಗೆ ಸಿಗ್ತಾ ಇಲ್ಲ. ಇನ್ನು ಆತನನ್ನ ಬಚಾವ್ ಮಾಡೋದ್ರಲ್ಲಿ ಪ್ರಭಾವಿಗಳ ಕೈವಾಡವೂ ಕೂಡ ಇದೆ ಅಂತ ಹೇಳಲಾಗ್ತಾ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗಾಗಲೇ ಹಲವು ಪ್ರಕರಣಗಳು ಆತನ ವಿರುದ್ಧ ದಾಖಲಾಗಿದೆ. ಸ್ವತಃ ಆತನ ಹೆಂಡತಿ ಕೂಡ ದೂರನ್ನ ದಾಖಲು ಮಾಡಿದ್ಲು. ಜೊತೆಗೆ ಆಗ್ರಹಿಸಿದ್ರು, ಪೊಲೀಸರ ವಿರುದ್ಧವೇ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇಷ್ಟು ದಿನ ಆಯ್ತು ಕೇಸ್ ದಾಖಲಾಗಿ, ಆದರೂ ಕೂಡ ಆತನನ್ನ ಪತ್ತೆ ಹಚ್ಚುವುದಕ್ಕೆ ಆಗ್ತಾ ಇಲ್ಲ. ಎಲ್ಲಿದ್ದಾನೆ ಅನ್ನುವಂಥ ಸುಳಿವು ಕೂಡ ಪೊಲೀಸರಿಗೆ 8 ದಿನವಾದರೂ ಸಿಕ್ಕಿಲ್ಲ. ಹಾಗಾಗಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಮೈಸೂರು ಪೊಲೀಸರಿಗೆ ಈತನ ಹುಡುಕಾಟ. ಆತ ಹೊರ ರಾಜ್ಯಕ್ಕೋ ಅಥವಾ ವಿದೇಶಕ್ಕೋ ಪರಾರಿ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕಂತೂ ಆತನ ಹುಡುಕಾಟವನ್ನು ಪೊಲೀಸರು ನಡೆಸ್ತಿದ್ದಾರೆ. ದಂಧೆಕೋರ ಸ್ಯಾಂಟ್ರೋ ರವಿಯ ಸುಳಿವು ಮಾತ್ರ ಪೊಲೀಸರಿಗೆ ಇನ್ನೂ ಕೂಡ ಸಿಗದೇ ಇರೋದು ದೊಡ್ಡ ತಲೆನೋವಾಗಿದೆ. ಇನ್ನು ಸ್ಯಾಂಟ್ರೋ ರವಿ ಹಲವು ಪ್ರಭಾವಿಗಳ ಜೊತೆಗೂ ಕೂಡ ಕಾಣಿಸ್ಕೊಂಡಿದ್ದ. ಹಾಗಾಗಿ ಆತನ ಒಂದು ಬಚಾವ್ ಮಾಡೋದಕ್ಕೆ ಪ್ರಭಾವಿಗಳು ಕೂಡ ಸಾಥನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಡೌಟ್ ಕೂಡ ಇದೆ. ಸ್ಯಾಂಟ್ರೋ ರವಿ ಬಗ್ಗೆ ದಿನದಿಂದ ದಿನಕ್ಕೆ ಹಲವು ಪ್ರಕರಣಗಳು ಬಯಲಾಗ್ತಾ ಇದೆ. ಯಾವ ರೀತಿ ಆತ ದಂಧೆಯಲ್ಲಿ ಭಾಗಿಯಾಗ್ತಾ ಇದ್ದ, ವೈದ್ಯರ ಜೊತೆಗೆ ಯಾವ ರೀತಿ ಸಂಪರ್ಕವನ್ನು ಇಟ್ಕೊಂಡಿದ್ದ ಅನ್ನುವಂಥ ಹಲವು ವಿಚಾರಗಳು ದಿನದಿಂದ ದಿನಕ್ಕೆ ಹೊಸ ಹೊಸ ವಿಚಾರಗಳು ಬಯಲಾಗ್ತಾ ಇದೆ. ಆದರೆ 8 ದಿನ ಆದರೂ ಕೂಡ ಆತನ ಸುಳಿವು ಮಾತ್ರ ಸಿಕ್ಕಿಲ್ಲ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.